ನಾನು ಅಪರಿಚಿತರ ಜೊತೆ ಆಟ ಆಡಿದಾಗೆಲ್ಲ ನನಗೆ ಗೊತ್ತಿಲ್ಲದೆ ಇರೋರ ಜೊತೆ ನಾನು ಸಾಮರ್ಥ್ಯ ಮೀರಿ ಆಡ್ತೀನಿ ನಾನು ಸೋಲು ಗೆಲುವುಗಳ ಬಗ್ಗೆ ಯೋಚಿಸಲ್ಲ ಆದರೆ ನನಗೆ ಗೊತ್ತಿರೋರ ಜೊತೆ ಆಡಿದಾಗ ಆ ಥರ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದಕ್ಕೆ ಏನು ಪರಿಹಾರ ಗೊತ್ತಿರೋರು ಅಂದರೆ ಗೊತ್ತಿರೋ ಸ್ಪರ್ಧಿನ ಸ್ನೇಹಿತರ ಗೊತ್ತಿರೋ ವ್ಯಕ್ತಿ ಸ್ನೇಹಿತರು ಸ್ನೇಹಿತರ ಜೊತೆ ಗೆಲ್ಲಬೇಕಾಗಿಲ್ಲ ಪರವಾಗಿಲ್ಲ ಅದು ಹೇಗೆ ಇರಲಿ ನೀವು ಒಂದು ಸೀರಿಯಸ್ ಕಾಂಪಿಟೇಷನ್ನ ಒಬ್ಬ ಎದುರಾಳಿ ಜೊತೆ ಆಡ್ತಿದ್ರೆ ನೀವು ಅರ್ಥ ಮಾಡ್ಕೋಬೇಕು ಅವರು ಆಟ ಆಡೋ ರೀತಿಗಳೊಂದಿಗೆ ನೀವು ಹೆಚ್ಚು ಹೆಚ್ಚು ಪರಿಚಿತರಾದಷ್ಟು ನೀವು ಹೆಚ್ಚು ಸಮರ್ಥರಾಗ್ತೀರಿ ಅವರನ್ನು ಸೋಲಿಸೋದಕ್ಕೆ ಹಾಗಾಗಿ ನಿಮ್ಮ ಎದುರಾಳಿ ಯಾವತ್ತೂ ಅಪರಿಚಿತರಾಗಿರಬಾರ್ದು ಇಂದು ಎಲ್ಲಾ ಕ್ರೀಡೆಯಲ್ಲಿರೋರು ಎದುರಾಳಿಗಳ ವಿಡಿಯೋಗಳನ್ನು ನೋಡ್ತಾ ನೂರಾರು ಗಂಟೆಗಳನ್ನು ಕಳೀತಾರೆ ಸಾವಿರದ ತೊಂಬತ್ತೊಂಬತ್ತರಲ್ಲಿ ನಡೆದ ಒಂದು ಘಟನೆ ಅಂದ್ರೆ ಅಗಸಿ ಮತ್ತು ಬೋರಿಸ್ ಬೇಕರ್ ಮೂರು ಆಟಗಳನ್ನು ಆಡಿದ್ರು ಎಲ್ಲಾ ಆಟಗಳಲ್ಲೂ ಬೋರಿಸ್ ಬೇಕರ್ ಗೆದ್ರು ಯಾಕಂದ್ರೆ ಅವರ ಅವರನ್ನ ಬೂಮ್ ಬೂಮ್ ಅಂತಿದ್ರು ಬೋರಿಸ್ ಬೇಕರ್ನ ಬೂಮ್ ಬೂಮ್ ಅಂತ ಕರೀತಿದ್ರು ಯಾಕಂದ್ರೆ ಅವರ ಸರ್ವಿಸ್ ಅಷ್ಟು ಪವರ್ಫುಲ್ ಆಗಿರ್ತಿತ್ತು ಎದುರಾಳಿಗೆ ಅವಕಾಶನೇ ಇಲ್ಲ ಅವರು ಸರ್ವ್ ಮಾಡಿನೇ ಗೇಮ್ ಮುಗಿಸಿ ಬಿಡ್ತಿದ್ರು ಯಾರಿಗೂ ವಾಪಸ್ ಹೊಡೆಯೋಕ್ಕೆ ಆಗ್ತಿರಲಿಲ್ಲ ಆಂದ್ರೆ ಆಗಸೆ ಹಿಂದಿರುಗಿ ಹೋಗಿ ನೂರಾರು ಗಂಟೆಗಳ ಕಾಲ ಬೋರಿಸ್ ಬೇಕರ್ ಅವರ ಸರ್ವಿಸ್ಗಳನ್ನು ಪರಿಶೀಲಿಸಿದರು ಅವ್ರಿಗೇನೋ ವಿಷಯ ಗೊತ್ತಾಯ್ತು ಮುಂದಿನ ಮೂರು ವರ್ಷಗಳಲ್ಲಿ ಬೇಕರ್ ಜೊತೆ ಹನ್ನೊಂದು ಆಟಗಳನ್ನು ಆಡಿದರು ಮತ್ತೆ ಹತ್ತು ಆಟಗಳಲ್ಲಿ ಸೋಲಿಸಿದ್ರು ಆಮೇಲೆ ಏನಾಯ್ತು ಅಂತ ಹೇಳ್ತೀನಿ ಕೇಳಿ ಬೋರಿಸ್ ಬೇಕರ್ ನಿವೃತ್ತರಾದ ಮೇಲೆ ಅವರು ಜರ್ಮನಿಯಲ್ಲಿ ಭೇಟಿಯಾದರು ಅಲ್ಲಿ ಅಕ್ಟೋಬರ್ ಫೆಸ್ಟ್ ಅಂತ ಏನೋ ಆಗುತ್ತೆ ಅಲ್ಲಿ ಭೇಟಿ ಆದರು ಆಗ ಆಗಾಸಿ ಅಂದ್ಕೊಂಡ್ರು ಹೇಗಿದ್ರು ಬೇಕರ್ ನಿವೃತ್ತರಾಗಿದ್ದಾರೆ ಈಗ ಹೇಳಬಹುದು ಯಾಕಂದ್ರೆ ಇದು ಬೇಕರ್ನ ತುಂಬಾ ಕಾಡುತ್ತಿತ್ತು ಯಾರೂ ತನ್ನನ್ನು ಸೋಲಿಸ್ಲಿಲ್ಲ ಆದರೆ ಇವರು ಸೋಲಿಸಿದ್ರು ಅಗಸಿ ಅಂದ್ರು ನೋಡಿ ನಾನು ನಿಮ್ಮ ವಿಡಿಯೋಗಳನ್ನ ನಿರಂತರವಾಗಿ ಗಮನಿಸಿ ಒಂದು ರಹಸ್ಯ ತಿಳ್ಕೊಂಡೆ ಯಾವಾಗೆಲ್ಲ ನೀವು ಬೌಂಡ್ರಿ ಲೈನ್ ಕಡೆ ಸರ್ವ್ ಮಾಡ್ತಿರೋ ಬೇಕರ್ನ ನೀವು ನೋಡಿದರೆ ಅವರು ಸರ್ವ್ ಮಾಡಿದಾಗ ನಾಲ್ಗೆ ಹೊರಗೆ ಚಾಚುತ್ತೆ ಸ್ವಲ್ಪ ಬಾಲ್ ಮೇಲೆ ಎಸ್ದು ಹೊಡಿಬೇಕಂದಾಗ ನಾಲ್ಗೆ ಹೊರಗೆ ಬರುತ್ತೆ ಯಾವಾಗೆಲ್ಲ ನೀವು ಬೌಂಡ್ರಿ ಲೈನ್ ಕಡೆ ಸರ್ವ್ ಮಾಡ್ತೀರೋ ನಿಮ್ಮ ನಾಲ್ಗೆ ಎಡಗಡೆಗೆ ಹೋಗುತ್ತೆ ನೇರವಾಗಿ ಸರ್ವ್ ಮಾಡಿದಾಗ ನಾಲ್ಗೆ ನೇರವಾಗಿರುತ್ತೆ ಅದನ್ನು ಗಮನಿಸಿದೆ ನಿಮ್ಮ ನಾಲ್ಗೆ ಬೌಂಡ್ರಿ ಲೈನ್ ಕಡೆ ತಿರುಗ್ದಾಗೆಲ್ಲ ನಾನು ಅಲ್ಲೇ ತಯಾರಾಗಿರ್ತಿದ್ದೆ ಆಗ ಬೋರಿಸ್ ಬೇಕರ್ ಕುರ್ಚಿಯಿಂದ ಹೆಚ್ಚು ಕಮ್ಮಿ ಬಿದ್ದೇ ಬಿಟ್ಟರು ಅವ್ರಿಗೆ ನಂಬೋದಕ್ಕೆ ಆಗ್ಲಿಲ್ಲ ಮತ್ತಂದ್ರು ಎಷ್ಟೊಂದ್ ಸರ್ತಿ ನಾನು ಮ್ಯಾಚ್ ಆದಮೇಲೆ ಮನೆಗೆ ಹೋದಾಗ ನನ್ನ ಹೆಂಡತಿಗೆ ಹೇಳ್ತಿದ್ದೆ ಈತ ನನ್ನ ಮನಸ್ಸನ್ನು ಓದ್ತಿರೋ ಹಾಗಿದೆ ಆದ್ರೆ ನೀವು ಓದ್ತಿದ್ದಿದ್ದು ನನ್ನ ನಾಲ್ಗೆನ ಇದು ಹೆಚ್ಚು ಕಮ್ಮಿ ಮಾತಾಡದ ಹಾಗೇನೆ ಹಾಗಾಗಿ ನಿಮ್ಮ ಎದುರಾಳಿ ನಿಮಗೆ ಯಾವತ್ತೂ ಅಪರಿಚಿತರಾಗಿರಬಾರ್ದು ಅವರ ಪರಿಚಯ ಮಾಡ್ಕೋಬೇಕು ಅವರು ತಮ್ಮನ್ನು ತಿಳ್ಕೊಂಡಿರೋದಕ್ಕಿಂತ ಹೆಚ್ಚು ನೀವು ತಿಳ್ಕೋಬೇಕು ಅದು ತುಂಬ ಮುಖ್ಯ